ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ನಿಮ್ಮ ಕನ್ನಡದ ಹುಡುಗಿ ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೋಡಿದ್ದೀರಾ, ಸಾಯಂಕಾಲ ಬಂದಾಗಿಂದ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಒಂದು ನಿಮಿಷ ಪುರುಷತ್ತಿಲ್ಲ ಮಳೆ. ಏನಂದರೆ, ನಾನು ಆವಾಗಲೇ ಬಂದೆ ಫ್ರೆಂಡ್ಸ್ 5 ಗಂಟೆಲಿ, ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ನೋಡಿದ್ರೆ ಮಳೆ ಫುಲ್ ಬರ್ತಾ ಇದೆ ಫ್ರೆಂಡ್ಸ್. ಅಷ್ಟೊಂದು ಮಳೆ ಬರ್ತಾ ಇದೆ, ಮಳೆ ನಿಂತೇ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಮಳೆ ಬರ್ತಾ ಇದೆ ಬೆಂಗಳೂರಿಗೆ. ನೋಡಿದ್ರೆ ಬೆಳಗ್ಗೆಯಿಂದ ಬಿಸಿಲು ಬರುತ್ತೆ, ಯಾವಾಗ ನೋಡಿದರೆ ಮಧ್ಯಾಹ್ನ ನೋಡಿದರೆ ಆಫೀಸಿಂದ ನಮಗೆ ಸಖತ್ ಬಿಸಿಲು ಬರ್ತಾ ಇದೆ. ಇವಾಗ ನೋಡಿದ್ರೆ ಫ್ರೆಂಡ್ಸ್ ಫುಲ್ ಮಳೆ ಬರ್ತಾ ಇದೆ, ಆಚೆಗೆ ಹೋಗ್ತಾ ಇಲ್ಲ. ಮತ್ತು ಗುಡುಗು ಮಿಂಚು ಸಿಡ್ಲು ಬರ್ತಾ ಇದೆ ಫ್ರೆಂಡ್ಸ್. ಅಕಸ್ಮಾತ್ ಕೆಲಸದಿಂದ ಬರ್ತಾ ಇರೋರಿದ್ರೆ, ಡ್ಯೂಟಿಯಿಂದ ಬರ್ತಾ ಇರೋರಿದ್ರೆ, ಯಾರೇ ಆಗಲಿ, ಈ ಗಾಳಿ ಮಳೇಲಿ ಸ್ವಲ್ಪ ಗಾಡೀಲಿ ಬರ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್, ಎಲ್ರಿಗೂ ಈ ಥರ ಗಾಳಿ ಮಳೆ ಬಂದರೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ನಿಂತ್ಕೊಂಡು ಬನ್ನಿ ಫ್ರೆಂಡ್ಸ್. ನಾನು ಸ್ವಲ್ಪ ಮಳೆ ಬಂದರೆ ಬಂದ್ಬಿಡ್ತೀನಿ, ಒಂದೊಂದು ದಿನ ನೆನ್ಕೊಂಡೆ ಬಂದಿದ್ದೀನಿ. 2-3 ದಿವಸ ನೆನ್ಕೊಂಡೆ ಬಂದಿದ್ದೀನಿ. ನನ್ನ ಮಗಳು ಬೈದಿದ್ದಾಳೆ, ಏನಕ್ಕೆ ಮಮ್ಮಿ ನೀನು ಆ ಥರ ಬರೋದು, ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಾ ಅಂತ ಹೇಳ್ತಾಳೆ. ಆದರೆ ನಾನು ಬಂದ್ಬಿಡ್ತೀನಿ, ಏನು ಗೊತ್ತಾ ಮನುಷ್ಯಂಗೆ, ಅಯ್ಯೋ ಇದು ಇನ್ನು ಸಾಯಂಕಾಲದ ಮಳೆ ಅಲ್ವಾ ಹಿಡಿಯುತ್ತೆ ಅಂತ ಫ್ರೆಂಡ್ಸ್. ನಾನು ಬಂದ್ಬಿಡ್ತೀನಿ, ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್, ಬಂದ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನನಗೆ ಕೆಲಸದ ಬಿಜಿಯಾಗಿ ಹಂಗೆ ವೀಡಿಯೋ ಮಾಡೋಕ್ಕೆ ನಿಮ್ಗೆ ಎಷ್ಟಾಗುತ್ತೆ ವೀಡಿಯೋ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್. ನಾನು ರಿಯಲ್ಲಾಗಿ ನಾನು ಮಾತಾಡೋದೇ ಈ ಥರ ಫ್ರೆಂಡ್ಸ್. ನಾನು ಬೇರೆ ಚೇಂಜ್ ಮಾಡಿ ಒಂಥರ ಸ್ಟೈಲಲ್ಲಿ ಮಾತಾಡೋದು ಈ ಥರ ಮಾಡಲ್ಲ ನಾನು. ಏನು, ನಾನು ಹಳ್ಳಿ ಹುಡುಗಿನೇ ಫ್ರೆಂಡ್ಸ್. ಹಳ್ಳಿಲೇ ಬೆಳೆದು, ಹಳ್ಳಿಲೇ ಹುಟ್ಟಿ, ಹಳ್ಳಿಲೇ ಓದಿ, ಟೌನಲ್ಲಿ ಬಂದು ಜೀವನ ಮಾಡ್ತಾಯಿದ್ದೀವಿ ಅಷ್ಟೇ ಫ್ರೆಂಡ್ಸ್. ನಾವೇನು ಬರೀ ಟೌನಲ್ಲೇ ಇಲ್ಲ. ಆದರೆ ಫ್ರೆಂಡ್ಸ್, ನಾನು ಹಳ್ಳಿ ಸ್ಟೈಲು ಮಾಡ್ತೀನಿ, ಟೌನ್ ಸ್ಟೈಲು ಮಾಡ್ತೀನಿ. ಹಳ್ಳಿ ಸ್ಟೈಲು ಮಾತಾಡ್ತೀನಿ, ಟೌನ್ ಸ್ಟೈಲು ಮಾತಾಡ್ತೀನಿ ಫ್ರೆಂಡ್ಸ್. ಏನಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳೋದು ಫ್ರೆಂಡ್ಸ್? ನಾನು ಆಫೀಸಲ್ಲಿದ್ದಾಗ ಈ ಥರ ಮಾತಾಡಲ್ಲ, ಅಲ್ಲಿ ಯಾವ ಥರ ಇರಬೇಕು ಆ ಥರ ಮಾತಾಡ್ತೀನಿ ಫ್ರೆಂಡ್ಸ್. ಅಲ್ಲೂ ಒಂದೊಂದ್ಸಲಿ ಒರಿಜಿನಲ್ ಭಾಷೆನೇ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನಾನು ಮದರ್ಹುಡ್ ಹಾಸ್ಪಿಟ್ಲ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಅದೇ, ನಮ್ಮ ರಿಲೇಷನ್ ಒಬ್ಬರಿದ್ರು ಹಾಸ್ಪಿಟ್ಲಿಗೆ ಹೋಗಿದೆ, ನಮ್ಮ ಹುಡುಗರೆಲ್ಲರನ್ನ ಚೆನ್ನಾಗಿ ನೋಡ್ಕೊಂಡ್ರು, ಮತ್ತು ಕೆಫೆಟೇರಿಯಾದಲ್ಲಿ ನಮಗೆ ಜ್ಯೂಸ್ ಕೊಟ್ಟರು, ಮತ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದೆ ಫ್ರೆಂಡ್ಸ್ ನಿಮಗೆ. ಅಲ್ಲಿ ಸ್ಟಾಪ್ ಮಾಡಿದೆ, ಯಾಕೆಂದರೆ ಫ್ರೆಂಡ್ಸ್ ಈಗ ಒಂದು ಲಾಗ್ ಹಾಕಿದ್ದೀನಿ, ಒಂದು ವೀಡಿಯೋನ ಮದರ್ಹುಡ್ದೆ ಅದನ್ನು. ಆಮೇಲೆ ಫ್ರೆಂಡ್ಸ್, ಅಲ್ಲಿ ಏನಾಯಿತು ಅಂತ ಅಂದರೆ, ಅವರು ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಅಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ನಾರ್ಮಲ್ ಡಿಲ್ವರಿ ಇದ್ದರೆ, ನೋವು ಬಂದ ತಕ್ಷಣವೇ ಅಡ್ಮಿಟ್ ಆದರೆ ಆವತ್ತೇ ಡಿಲ್ವರಿ ಆದರೆ ಫ್ರೆಂಡ್ಸ್ ಅವ್ರನ್ನ 3 ದಿನ ಇಲ್ಲಾಂದರೆ 5 ದಿನ ಇಟ್ಕೋತಾರೆ. ಅವರು ಮನೆಯಿಂದಲೇ ಪೇಯ್ನ್ ಜಾಸ್ತಿ, ಮತ್ತು ಅಲ್ಲೇ ಚೆಕಪ್ ಮಾಡಿಸ್ತಾ ಇರ್ತಾರಲ್ಲ, ಅಲ್ಲೇ ಚೆಕಪ್ ಮಾಡಿಸ್ತಾ ಇದ್ದಾರೆ. ಏನಾದ್ರೂ ಅವ್ರಿಗೆ ಮುಂಚೆನೆ ಹೇಳ್ತಾರೆ ಡಾಕ್ಟ್ರು, ಸಿಜರಿನ್ ಇತ್ತು ಅಂದರೆ ಫ್ರೆಂಡ್ಸ್ ಅವರು 1 ವಾರದ ಮುಂಚೆನೆ ಬಂದು ಅಡ್ಮಿಂಟ್ ಆಗಬೇಕು. ಅಲ್ಲಿ ಮಾತ್ರ ಬೆಡ್ ಚಾರ್ಜು ಯಾವುದೇ ಆಗಲಿ ಫ್ರೆಂಡ್ಸ್ ಅಷ್ಟೇ ಕಾಸ್ಟ್ಲಿ ಇದೆ, ಆದರೆ ಅಷ್ಟೇ ನೀಟ್ನೆಸ್ ಇದೆ, ಅಷ್ಟೇ ಕ್ಲೀನ್ ಇದೆ, ಫೆಸಿಲಿಟಿನೂ ಅಷ್ಟೇ ಚೆನ್ನಾಗಿದೆ. ಏನೇ ಪೇಯ್ನ್ಗಾಗಿರ್ಬೋದು, ಮೆಡಿಷನ್ನು ಅವ್ರಿಗೆ ಯಾವುದೇ ರೀತಿ ಡಿಲಿವರಿ ಟೈಮಲ್ಲಿ ಆದರೂ ಆಗಿರ್ಬೋದು, ಎಲ್ಲದಕ್ಕೂ ಅಲ್ಲಿ ಮೆಡಿಸನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಸ್ಪಿಟ್ಲು. ಆದರೆ ಹಾಸ್ಪಿಟ್ಲು ಅಷ್ಟೇ ಕ್ಲೀನ್ ಇದೆ ಫ್ರೆಂಡ್ಸ್, ಅಷ್ಟೇ ಕ್ಲೀನ್ ಆಗಿದೆ. ನಾನು 1 ವರ್ಷ 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದು ಸಿಜರಿನ್ ಆದರೆ ಫ್ರೆಂಡ್ಸ್ 9 ದಿನ ಅವ್ರನ್ನ ಅಲ್ಲೇ ಇಟ್ಕೋತಾರೆ. ಅವ್ರಿಗೆ ಹೇಳ್ತಾರೆ, ಯಾಕೆ ಗೊತ್ತಾ ಫ್ರೆಂಡ್ಸ್, ಇವಾಗ ಅವ್ರಿಗೆ ಮನೇಲಿ ಪೇಯ್ನ್ ಬಂದರೆ ಜಾಸ್ತಿ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಡೇಟ್ ಕೊಟ್ಬಿಡ್ತಾರೆ. ಡೇಟ್ಗೂ ನಿಮಗೂ ಗೊತ್ತಿರುತ್ತೆ, ಹಾಸ್ಪಿಟ್ಲಲ್ಲಿ ಡಿಲಿವರಿ ಡೇಟ್ ಕೊಡ್ತಾರೆ. ಡೇಟ್ ಕೊಟ್ಟು ಇಲ್ಲಾಂದರೆ 1-2-3 ದಿವಸ ಮುಂಚೆ ಆಗ್ಬೋದು, ಇಲ್ಲಾಂದರೆ 1-2-3 ದಿವಸ ಲೇಟಾಗಿ ಆಗ್ಬೋದು. ಇವಾಗಂತೂ ಫ್ರೆಂಡ್ಸ್ ವಿಜ್ಞಾನ ತುಂಬ ಮುಂದುವರೆದಿದೆ, ಹಾಸ್ಪಿಟ್ಲಲ್ಲಾಗಲಿ ಫೆಸಿಲಿಟಿ ಆಗಲಿ ಎಲ್ಲ. ನಾವು ಮೊದಲು ಅಂದರೆ ನಾವೊಂದು 15-20 ವರ್ಷದ ಮುಂಚೆ ನಮಗಿತ್ತಲ್ಲ ಆ ಥರ ಇಲ್ಲ ಇವಾಗ, ಎಲ್ಲನೂ ಫೆಸಿಲಿಟಿ ಚೆನ್ನಾಗಿದೆ. ಮತ್ತು ಚೆಕಪ್ ಆಗಲಿ ಮತ್ತು ಏನೊಂದಾಗಲಿ ಎಲ್ಲದರಲ್ಲೂ ಮುಂದುವರೆದಿದ್ದಾರೆ. ಜನ ಆದರೂ ಅಷ್ಟೇ, ಆ ವಿಜ್ಞಾನ ಆದರೂ ಅಷ್ಟೇ, ಮತ್ತು ಡಾಕ್ಟರ್ಸ್ಗಳು, ಸಿಸ್ಟ್ರುಗಳು, ಡಾಕ್ಟ್ರು ಜಾಸ್ತಿ ಓದ್ತಾ ಇದ್ದಾರೆ ಇವಾಗ. ಮತ್ತು ಸರ್ಜನ್ಗಳು ಯಾವುದೇ ಕಾಯಿಲೆಗಾಗಲಿ ಬೇಗ ಇಮಿಡಿಯೇಟ್ಲಿ ಕಂಡಿಡ್ತಾರೆ ಫ್ರೆಂಡ್ ಯಾವ ಥರ. ಮತ್ತು ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇವಾಗ ಹೊಟ್ಟೆಲಿ ಮಗು ಚೆನ್ನಾಗಿ ಬೆಳೀತಾ ಇದೆಯೋ ಅಥವಾ ರೂಪು ವಿಕಾರವಾಗಿ ಹುಟ್ಟಿದೆಯೋ ಹೊಟ್ಟೆಲಿ ಅನ್ನೋದನ್ನ ಇವಾಗಲೇ ತೋರಿಸ್ತಾರೆ ನಮಗೆ. ಒಬ್ಬೊಬ್ಬರು ಫ್ರೆಂಡ್ಸ್ ಮಿಸ್ ಗ್ಯಾರೇಜ್ ಮಾಡಿಸ್ತಾರೆ, ಮಗು ರೂಪ ಅದು ಇದು ಚೆನ್ನಾಗಿಲ್ಲ ಅಂದರೆ ಆ ಥರ ಒಂಥರ 2 ಕಾಲು ಒಂದೇ ಕಡೆ ಇರೋದು, 2 ಕೈ ಒಂದೇ ಕಡೆ ಇರೋದು, ಮತ್ತು 2 ತಲೆ ಒಂದೇ ಕಡೆ ಇರೋದು ಫ್ರೆಂಡ್ಸ್, ಈ ಥರ ಎಲ್ಲ ಫೇಸ್ಬುಕ್ಕಲ್ಲಾಗಲಿ ಹಾಸ್ಪಿಟ್ಲ್ಗಳಾಗಲಿ ಇದೆಲ್ಲ ನಡೀತಾ ಇರುತ್ತೆ. ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ, ನೀವು ನೋಡಿರ್ತೀರಿ. ಏನಂದರೆ 2 ತಲೆ ಇರೋ ಮಗು ಹುಟ್ಟಿರೋದು, ಮತ್ತು 4 ಕಾಲಿರೋ ಮಗು ಹುಟ್ಟಿರೋದು, ಮತ್ತು ಫ್ರೆಂಡ್ಸ್ ಒಂದೇ ತಾಯಿಗೆ ಒಬ್ಬೊಬ್ಬರಿಗೆ 6 ಮಕ್ಕಳಾಗಿದೆ, 4 ಮಕ್ಕಳು. ಇವಾಗ ಮೊನ್ನೆನೇ ನೋಡಿದ್ರ ಇದು ಯಾವುದೋ ಊರ ಕಡೆ 4 ಮಕ್ಕಳಾಗಿದೆ, ಆದರೆ ತಾಯಿ ಮಕ್ಕಳು ಇಬ್ಬರು ಆರೋಗ್ಯವಾಗಿದ್ದಾರೆ, ಮಕ್ಕಳು ಎಲ್ಲ ಆರೋಗ್ಯ ಆಗಿದೆ. ಅವರು 1 ಕೆಜಿ 1 ಕೆಜಿ 100 ಗ್ರಾಮು 800 ಗ್ರಾಮು ಈ ಥರ ಮಕ್ಕಳು ಹುಟ್ಟಿದೆ, ಆದರೆ ಎಲ್ಲ ನಾರ್ಮಲ್ ಆಗಿದೆ. ಮೈನ್ ಫ್ರೆಂಡ್ಸ್ ಏನಂದರೆ ಗೊತ್ತಾ, ಎತ್ತು ತಾಯಿ ಫಸ್ಟು ನಾರ್ಮಲ್ ಆಗಿ ಆರೋಗ್ಯವಾಗಿರಬೇಕು. ಯಾಕೆ ಗೊತ್ತಾ, ತಾಯಿ ಆಗೋದು ಎಷ್ಟು ಕಷ್ಟ ಅಂತ ನಿಮಗೆ ನಾನು ಎಷ್ಟೋ ಇದರಲ್ಲಿ ಹೇಳಿದ್ದೀನಿ, ಎಷ್ಟೋ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ನಾವು 1 ಜನ್ಮ ಎತ್ತಿದಂಗೆ ಫ್ರೆಂಡ್ಸ್, ನನಗೂ ಮೊದಲನೇ ಡಿಲಿವರಿಲಿ ನಾವು ಹಾಸ್ಪಿಟ್ಲಿಗೆ ಊರ ಕಡೆ ನೋಡಿದ್ದೀರಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು 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 ಅಂದರೆ ನನಗೆ ಹೊಟ್ಟೆ ನೋವು ಬಂದಾಗ ನನಗೆ ಯಾವ ಥರ ಅಂದರೆ ಇಷ್ಟು ಮಂದದ ಥರ ವೈಟ್ ಬ್ಲೀಡಿಂಗ್ ಹೋಗ್ತಾಯಿತ್ತು ಫ್ರೆಂಡ್ಸ್. ನೀರು ನೀರು ಥರ ಅಲ್ಲ, ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಬ್ಲೀಡಿಂಗ್ ಯಾವ ಥರ ಅಂದರೆ
ಅತಿ ತಿಕ್ಕಾಗಿ ಗಟ್ಟಿಯಾಗಿ ಹೋಗುತ್ತೆ, ನೀರು ನೀರು ಥರನೂ ಹೋಗುತ್ತೆ ಫ್ರೆಂಡ್ಸ್. ಇದು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾರು ನಾಚ್ಕೊಳ್ಳೋ ಅಂಥ ವಿಷಯ ಅಲ್ಲ, ಹಂಚ್ಕೊಳ್ಳೋ ಅಂಥ ವಿಷಯ ಅಲ್ಲ. ಯಾವಾಗಲೂ ಹೇಳಿದ್ದೀನಿ, ಎಲ್ಲರ ಮನೆಯಲ್ಲೂ ತಾಯಿರಿರ್ತಾರೆ, ಅಕ್ಕ ತಂಗಿರಿರ್ತಾರೆ, ಅವ್ರ ಹೆಂಡತಿರಿರ್ತಾರೆ, ಅವ್ರ ಮಕ್ಕಳಿರ್ತಾರೆ. ಈ ಕಷ್ಟ ಎಲ್ಲರ ಮನೆಯಲ್ಲೂ ಮಂತ್ಲಿ ಒಂದ್ಸಲ ಪೀರಿಯಡ್ಸ್ ಆದಾಗಲೂ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಆದರೆ ಅವ್ರಿಗೆ ಏನು ಗೊತ್ತಾ, ಜೆಂಟ್ಸ್ ಹೇಳ್ಕೊಳಕ್ಕಾಗಲ್ಲ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ಇದು ಏನು ಮುಚ್ಚುಮರೆ ವಿಷಯ ಅಲ್ಲ. ಆಮೇಲೆ ಇವಾಗೆಲ್ಲ ನಾರ್ಮಲ್ ಆಗಿದೆ, ಎಲ್ಲ ಓಪನ್ ಅಪ್ ಆಗಿ ಮಾತಾಡ್ತಾರೆ, ಓಪನ್ ಅಪ್ ಆಗಿ ತೋರಿಸ್ತಾರೆ. ಒಂದು ಅಡ್ವಿಟೈಸ್ ಆಗಿರ್ಬೋದು, ಒಂದು ಹಾಸ್ಪಿಟ್ಲಲ್ಲಿ ಆಗಿರ್ಬೋದು, ಇದನ್ನೆಲ್ಲ ಓಪನ್ ಅಪ್ ಆಗಿ ಹೇಳ್ತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಅವ್ರು ಆ ಥರ ಹೇಳೋದು, ಎಲ್ಲರೂ ತಿಳಿಬೇಕು. ಮನುಷ್ಯ ಹಂಚ್ಕೊಂಡು ನಾಚ್ಕೊಂಡು ಎಷ್ಟು ಸಬದ್ಕಾಗುತ್ತೆ. ಈಗ ಆ ವಿಷಯ ಎಲ್ಲ ನಾಚ್ಕೊಂಡು ಈಗ ಒಂದು ಹೆಂಡತಿಗೆ ಗಂಡ ಜಲ್ದಿ ನೋವು ಬಂತು, ಅವಾಗ ಅವನು ಅದೆಲ್ಲ ತಿಳ್ಕೊಳ್ಳಿಲ್ಲ ಅಂದರೆ ಅವನು ಯಾವ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಒಂದು ತಾಯಿ ತನ್ನ ಮಗಳಿಗೆ ಆಗಲಿ, ಒಂದು ಸೊಸೆಗೆ ಆಗಲಿ, ಈ ಥರ ಡಿಲಿವರಿ ಇದಾಯಿತು, ಈ ಥರ ಬ್ಲೀಡಿಂಗ್ ಆಯಿತು, ಅವಳು ಭಯ ಬೀಳದೆ ಇದಕ್ಕೆ ಈ ಥರ ಸೊಲ್ಯೂಷನ್ ಇದೆ, ಇದಕ್ಕೆ ಈ ಥರ ಹಾಸ್ಪಿಟ್ಲ್ ಇದೆ, ಇದಕ್ಕೆ ಈ ಥರ ಕಂಡುಹಿಡಿತಾರೆ ಅಂತ ತಕ್ಷಣ ಅವಳೇ ಕರ್ಕೊಂಡು ಹೋಗ್ಬೋದು. ಇವಾಗ ಏನೋ ಒಂದು ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರ್ಬೋದು, ಒಂದು ಫೋನ್ ಮಾಡಿದ್ರೆ ಆಟೋಗಳು ಸಿಗುತ್ತೆ, ಕ್ಯಾಬ್ ಸಿಗುತ್ತೆ. ಆದರೆ ಫ್ರೆಂಡ್ಸ್, ಏನೇ ಸಿಗ್ಬೋದು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಏನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗ್ಬೋದು ಅನುಭವ. ಈಗ ನೋಡಿ, ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡಿದೆ, ಅದರಲ್ಲಿ ಏನೇನು ಕಷ್ಟ ಇದೆ, ಏನೇನು ಕೆಲಸ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿರುತ್ತೆ ಚೆನ್ನಾಗಿ. ಒಬ್ಬರು ಡಾಕ್ಟ್ರಿಗೆ, ಒಂದು ಮನುಷ್ಯನಿಗೆ ಏನು ಕಾಯಿಲೆ ಇದೆ, ಅವ್ರಿಗೆ ಏನಾಗಿದೆ ಅಂತ ಚೆಕಪ್ ಮಾಡೋಕ್ಕೆ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಒಬ್ಬ ಸ್ಕೂಲ್ ಮಾಸ್ಟರ್ಗೆ, ಒಬ್ಬ ಸ್ಟೂಡೆಂಟು ಏನು ಓದ್ತಾ ಇದ್ದಾನೆ, ಇವನು ಏನು ಥಿಂಕ್ ಮಾಡ್ತಾ ಇದ್ದಾನೆ, ಇವನಿಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ, ಅವನು ಇಂಗ್ಲೀಷ್ ಚೆನ್ನಾಗಿ ಓದ್ತಾನೋ, ಕನ್ನಡ ಚೆನ್ನಾಗಿ ಓದ್ತಾನೋ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೋ, ಇಲ್ಲ ಹಾಡಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾನೋ ಅಂತ ಸ್ಕೂಲ್ ಟೀಚರ್ಗೆ ಮಾಸ್ಟರ್ಗೆ ಗೊತ್ತಿರೋ. ಹಂಗೆ ಫ್ರೆಂಡ್ಸ್, ಎಲ್ಲರೂ ಎಲ್ಲಾನು ತಿಳ್ಕೊಂಡಿರೋಕ್ಕಾಗಲ್ಲ, ಎಲ್ಲರಿಗೂ ಎಲ್ಲ ಗೊತ್ತು ಅಂತ ನಾವು ಅನ್ಕೋಬಾರ್ದು. ಎಲ್ಲ ಒಂದೊಂದು ವಿಷಯದಲ್ಲಿ ತಿಳ್ಕೊಂಡು, ಆದರೆ ನಾನೇನಂದ್ರೆ ಒಂದು ನಾರ್ಮಲ್ ಆದರೂ ತಿಳ್ಕೊಂಡಿರಬೇಕು ಜನರಲ್ಲು. ಇವಾಗ ಒಂದು ಹಾಸ್ಪಿಟ್ಲು ಇಲ್ಲಿಂಥ ಕಾಯಿಲೆ ನೋಡ್ತಾರೆ, ಇಲ್ಲಿ ಡಿಲಿವರಿದು ನೋಡ್ತಾರೆ, ಇಲ್ಲಿ ಈ ಥರ ಆರ್ಟ್ ಹಾಸ್ಪಿಟ್ಲು ನೋಡ್ತಾರೆ, ಇಲ್ಲ ಇಲ್ಲಿ ಒಂದು ಹೊಟ್ಟೆ ನೋವಿನ ನೋಡ್ತಾರೆ, ಏನಾದರೂ ಒಂದು ತಿಳ್ಕೋಬೇಕು ಮನುಷ್ಯ. ಮನುಷ್ಯ ಆದಮೇಲೆ ಫ್ರೆಂಡ್ಸ್, ನಾನು ನಿಮಗೂ ಹೇಳೋದು, ಯಾಕೆ ಗೊತ್ತಾ, ಏನೋ ಒಂದು ಹಾಸ್ಪಿಟ್ಲ್ ಬಗ್ಗೆ ಆಗಲಿ, ಮನೇಲಿ ಒಂದು ತಾಯಿರ ಬಗ್ಗೆ ಆಗಲಿ, ಒಂದು ಮಕ್ಕಳ ಬಗ್ಗೆ, ಒಂದು ಮಗು ಆಗ ಒಂದು ಹೆಣ್ಮಕ್ಳ ಬಗ್ಗೆ ಆಗಲಿ, ನೀವು ಎಲ್ಲನೂ ತಿಳ್ಕೊಳ್ಳಿ. ನಾನಿದು ಅಣ್ಣ ತಮ್ಮದಿರ ನಮ್ಮ ಅಣ್ಣ ತಮ್ಮದಿರಿಗಾಗಲಿ, ಎಲ್ಲ ಗಂಡಸರಿಗಾಗಲಿ, ಹೆಂಗಸರಿಗೆ, ಎಲ್ರಿಗೂ ಈ ಮಾತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಹಂಚ್ಕೋಬೇಡಿ. ಯಾಕೆ ಗೊತ್ತಾ, ಇವತ್ತು ಬೇರೆಯವ್ರ ಕಷ್ಟ ಅಂದರೆ ನಾಳೆ ಅದೇ ಕಷ್ಟ ನಮಗೆ ಬರ್ಬೋದು, ನಮ್ಮ ಮಕ್ಳಿಗೆ ಬರ್ಬೋದು, ನಮ್ಮ ಮನೆ ಸೊಸೆಯರಿಗೆ ಬರ್ಬೋದು, ನಮ್ಮ ಹೆಣ್ಮಕ್ಳಿಗೆ ಬರ್ಬೋದು, ನಮ್ಮ ಅತ್ತಿಗೆ, ನಿಮ್ಮ ಈಗ ಮೈದಿರ್ತೀರಿ ಅತ್ತಿಗೆಗೆ ಇರ್ಬೋದು. ಅದಕ್ಕೆ ಎಲ್ಲ ಹೆಣ್ಮಕ್ಳು ಕಷ್ಟ ಏನಿರುತ್ತೆ, ಒಂದು ಮಗು ಆಗೋ ಟೈಮಲ್ಲಿ ಅವ್ರು ಹೆಂಗಿರ್ತಾರೆ, ಒಂದು ಪ್ರೆಗ್ನೆನ್ಸಿ ಆದಾಗ ಅವ್ರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ, ಇದು ನಾರ್ಮಲ್ ಆಗಿ ಎಲ್ಲ ತಿಳ್ಕೊಳ್ಳಿ. ಏನಿದು ತಪ್ಪಲ್ಲ, ಏನು ಅವರೇ ತಿಳ್ಕೋಬೇಕು, ಅಯ್ಯೋ ಏನೋ ಒಂಥರ ಹಂಚಿಕೆ ಮಾಡೋದು, ಏನಿಲ್ಲ ಇದು. ಎಲ್ಲ ತಿಳ್ಕೊಳ್ಳಿ, ಎಲ್ಲರ ಮನೆಯಲ್ಲೂ ಅಕ್ಕ ತಂಗಿರಿದ್ದಾರೆ, ಎಲ್ಲರ ಮನೆಯಲ್ಲೂ ತಾಯಿರಿದ್ದಾರೆ, ಅತ್ತಿಗೆರಿದ್ದಾರೆ, ಎಲ್ಲರ ಮನೆಯಲ್ಲೂ ಗಂಡ್ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ರೆ ಎಲ್ಲ ಇದ್ದಾರೆ, ಎಲ್ಲರೂ ತಿಳ್ಕೊಳ್ಳಿ ಏನಿದು. ಅದಕ್ಕೆ ನಾನು ಓಪನ್ ಆಗಿ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹಾಸ್ಪಿಟ್ಲ್ ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಾರ್ಮಲ್ ಡಿಲಿವರಿ ಆದರೆ ಫ್ರೆಂಡ್ಸ್ ಅಲ್ಲಿ 5 ದಿವಸ 6 ದಿವಸ ಇಟ್ಕೋತಾರೆ ಅಷ್ಟೇ. ಆಮೇಲೆ ಫ್ರೆಂಡ್ಸ್, ಒಬ್ಬೊಬ್ರು ಮನೇಲಿ ಏನು ಮಾಡ್ತಾರೆ, ಒಬ್ಬರು ಇಬ್ಬರು ಇರ್ತಾರಲ್ಲ ನೋಡ್ಕೊಳ್ಳೋಕ್ಕೆ. ಆಮೇಲೆ ಫ್ರೆಂಡ್ಸ್, ಅವ್ರಿಗೆ ಮಲಗಿದ್ದಾಗ ಒಂದು 3 ದಿನ, ಒಂದು 5 ದಿನ, ಒಂದು 9 ದಿವಸ, ಇಲ್ಲ 5 ದಿವಸ, ಇಲ್ಲ 9 ದಿನ, 15 ದಿವಸ ತನಕ ಫುಲ್ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. ಅದು 9 ತಿಂಗಳು ನಮ್ಮ ಹೊಟ್ಟೆಯಲ್ಲಿ ಎಲ್ಲ ಕಟ್ಕೊಂಡಿರುತ್ತೆ ಬ್ಲಡ್ ಫ್ರೆಂಡ್ಸ್. ಯಾಕಂದರೆ ನಾವು ಇವಾಗ ನೋಡಿ, ಪ್ರೆಗ್ನೆನ್ಸಿ ಆದರೆ 1 ತಿಂಗಳ ಮೇಲೆ ಇನ್ನು ನಾವು ಪೀರಿಯಡ್ಸ್ ಆಗೋಲ್ಲ. ಯಾಕೆ ಗೊತ್ತಾ, ನಾವು ಮಗು ಆಗೋ ತನಕ ಪ್ರೆಗ್ನೆಂಟ್ ಆದರೆ ಅದೆಲ್ಲ ನಮಗೆ ಬರಬೇಕಲ್ಲ. ಅದು ಬರೋ ತನಕಲ್ಲೂ ನಮಗೆ ನೋವಾಗುತ್ತೆ. ಹಾಸ್ಪಿಟ್ಲಲ್ಲಿದ್ದರೆ ಅವರು ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟು, ಮೆಡಿಸನ್ ಎಲ್ಲ ಕೊಡ್ತಾರೆ. ಅದು ಜಾಸ್ತಿ ಪೇಯ್ನು ನಮಗೆ, ಯಾಕಂದ್ರೆ 9 ತಿಂಗಳು ಅದೆಲ್ಲ ಹೊಟ್ಟೆಲಿ ಕಟ್ಕೊಂಡಿರುತ್ತೆ. ಮತ್ತು ಅದು ಒಂದೊಂದು ಮಕ್ಕಳು ಒಕ್ಕರು ಸುಳಿ ಸುತ್ಕೊಂಡಿರುತ್ತೆ ಅಂತಾರೆ. ಅದೇನಂದರೆ ಫ್ರೆಂಡ್ಸ್, ನಮ್ಮದು ಶರೀರದಲ್ಲಿ ಇರುತ್ತಲ್ಲ ಆ ಮಾಂಸದ ಖಂಡ, ಆ ನರಗಳು, ಅದೆಲ್ಲ ಮಕ್ಕಳಿಗೆ ಸುತ್ಕೊಂಡಿರುತ್ತೆ ಅಂತಾರೆ. ಅದನ್ನೆಲ್ಲ ತೆಗಿತಾರೆ. ಆಮೇಲೆ ಒಂದು ಅದನ್ನು ಫ್ರೆಂಡ್ಸ್, ಒಬ್ಬೊಬ್ಬರು ಕಸ ಅಂತಾರೆ ಹಳ್ಳಿ ಕಡೆ ಎಲ್ಲ, ನಮ್ಮದು ಎಲ್ಲ ಕಟ್ಕೊಂಡಿರುತ್ತಲ್ಲ ಹೊಟ್ಟೆಯಲ್ಲಿ, ಅದನ್ನು ಕಸ ಬಂದಿಲ್ಲ ಅಂದ್ರೆ ಆಮೇಲೆ ಫ್ರೆಂಡ್ಸ್ ಆ ಕಸ ಸಿಗಾಕಬಾರ್ದು ಹೊಟ್ಟೆಯಲ್ಲಿ. ಈ ಡಿಲಿವರಿ ಆದ ತಕ್ಷಣವೇ ಅದು ಈಚೆಗೆ ಬಂದುಬಿಡ್ಬೇಕು. ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಅದು ಸಿಕ್ಕಾಕೊಂಡ್ರೆ ಅದು ಒಳಗೆ ಕೊಳೆತು ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಹೊಟ್ಟೆ ಒಳಗಡೆ ಉಣ್ಣಾಗುತ್ತೆ. ಅದರಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ. ಯಾಕೋದ ಒಳಗಡೆನೇ ಸ್ವಲ್ಪ ಉಳ್ಕೊಬಿಡುತ್ತೆ. ಅದಕ್ಕೆ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ ಫ್ರೆಂಡ್ಸ್, ಡಿಲಿವರಿ ಆದಮೇಲೆ ಸಿಸ್ಟರ್ಗಳು ಮತ್ತೆ ಕೈ ಹಾಕಿ ತೆಗಿತಾರೆ ನಮಗೆ ಗರ್ಭಕೋಶಕ್ಕೆ. ಎಲ್ಲ ಕಡೆ ನಮಗೆ ಕೈಯ ಡಿಲಿವರಿ ಮಾಡುವಾಗ ಸಿಜರಿನ್ ಆದರೂ ಅಷ್ಟೇ, ಸಿಜರಿನ್ ಮಾಡಿದ್ರು ಮಗು ತೆಗೆದ ತಕ್ಷಣ ಅದನ್ನು ತೆಗಿತಾರೆ. ನಾರ್ಮಲ್ ಡಿಲಿವರಿ ಆದ್ರೂ ಮತ್ತೆ ಕೈ ಹಾಕಿ ಅದನ್ನೆಲ್ಲ ತೆಗಿತಾರೆ ಫ್ರೆಂಡ್ಸ್. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ, ಆದರೆ ನಾನು ಹೇಳ್ತಾ ಇದ್ದೀನಿ, ನನಗೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಕ್ಕೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ. ನಿಮಗೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್, ಇದೇನು ಚುಮರೆ ವಿಷಯ ಏನಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಅದು ಬಂದ್ರೇನೆ ಫ್ರೆಂಡ್ಸ್. ಆಮೇಲೆ
ಬಟ್ಟಿ ಜಾರುತ್ತೆ ಅಂತಾರೆ. ನಮ್ಮ ಮಗು ನಮ್ಮ ಬಟ್ಟಿ ಹೊಟ್ಟೆ ಒಳಗೆ ಅದೊಂದು ಆಕಾರದಲ್ಲಿರುತ್ತೆ, ಅದನ್ನು ಬಾಯಲ್ಲಿ ಕಚ್ಕೊಂಡಿರುತ್ತಂತೆ ಮಗು. ಅದು ಡಿಲಿವರಿ ಆಗಿ ಬರುವಾಗ ಅದನ್ನು ಬಿಟ್ಟುಬಿಡುತ್ತೆ. ಅದು ಬಟ್ಟಿ ಜಾರಬಾರ್ದು ಫ್ರೆಂಡ್ಸ್. ಈ ಥರ ಎಲ್ಲ ಹೊಟ್ಟೆನ ಎಳೆದು ಏನು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ, ನಮ್ಮ ಹೊಟ್ಟೆಗೆ ಬಟ್ಟೆ ಕಟ್ಬಿಡ್ತಾರೆ. ನಮಗೆ ಮನೆಗೆ ಬಂದಾಗ ಬಟ್ಟಿ ಜಾರಬಾರ್ದು, ಅದು ಜಾರಿದ್ರೆ ನಮಗೆ ಸಖತ್ ಪೇಯ್ನ್ ಜಾಸ್ತಿ ಆಗುತ್ತೆ. ಎಷ್ಟು ಪೇಯ್ನು ಅಂದರೆ ಇರಬೇಕೋ ಸಾಯ್ಬೇಕಾದ್ರೆ. ನಮ್ಮ ಅಕ್ಕ ಒಬ್ಬರಿಗೆ ಅದೇ ಥರ ಬಟ್ಟಿ ಜಾರಿತ್ತು ಫ್ರೆಂಡ್ಸ್. ಅವ್ರಿಗೆ ಒಂದು ತಿಂಗಳು ತುಂಬ ನೋವು ಅನುಭವಿಸಿದ್ದಾರೆ ನಮ್ಮ ಸ್ವಂತ ಅಕ್ಕಂಗೆ. ಆಗ ಅವ್ರಿಗೆ ಬಟ್ಟೆ ಎಲ್ಲ ಕಟ್ಟಿ ಹುಷಾರಾಗಿರೋದು. ಅದು ಹಾಸ್ಪಿಟ್ಲಲ್ಲಿ ಹುಷಾರಾಗಲ್ಲ, ಇದೆಲ್ಲನೂ ಎಳೆದು ಊರ ಕಡೆ, ಆಮೇಲೆ ಹಾಸ್ಪಿಟ್ಲಲ್ಲೂ ಬಟ್ಟೆನೇ ಕಟ್ತಾರೆ. ಅದಕ್ಕೆ ಫ್ರೆಂಡ್ಸ್ ನಮಗೆ ಡಿಲಿವರಿ ಆದ ತಕ್ಷಣ ಈ ಸೊಂಟಕ್ಕೆ ಬಟ್ಟೆ ಕಟ್ಬಿಡ್ತಾರೆ. ಅದು 9 ದಿವಸ 15 ದಿವಸ ತನಕ ಬ್ಲೀಡಿಂಗ್ ಹೋಗುತ್ತೆ ಫ್ರೆಂಡ್ಸ್. 9 ತಿಂಗಳು ಡಿಲಿವರಿ ಆದಮೇಲೆ ಅಲ್ಲಿ ಮದರ್ಹುಡ್ಡಲ್ಲಿ 5 ದಿನ ಇಟ್ಕೋತಾರೆ, ಮತ್ತು ಸಿಜರಿನ್ ಆದರೆ ಫ್ರೆಂಡ್ಸ್ 9 ದಿನ ಇಟ್ಕೋತಾರೆ. 9 ದಿನ ಆಮೇಲೆ ಮತ್ತೆ ಅವ್ರಿಗೆ ಡೈಪರ್ ಹಾಕೋಕ್ಕೆ ಅವ್ರಿಗೆ ಚೇಂಜ್ ಮಾಡ್ತಾ ಇರಬೇಕು. ಆವಾಗ ಇಲ್ಲಾಂದರೆ ಯಾರೋ ಅವರು ಈ ಸಿಸ್ಟ್ರುಗಳು ಹಾಕ್ತಾರೆ, ನಮ್ಮ ಹೌಸ್ ಕೀಪಿಂಗ್ಗಳು ಹಾಕ್ತಾರೆ. ನಾವು ಒಂದೊಂದು ರೂಮ್ಗೊಬ್ಬರನ್ನು ಡೆಪ್ಲಿಮೆಂಟ್ ಮಾಡಿರ್ತಾರೆ. ಆದರೆ ಫ್ರೆಂಡ್ಸ್ ಅವರು ಅವ್ರಿಗೆಲ್ಲ ಕಾಸು ಕೊಡ್ತಾರೆ, ಯಾರು ಏನು ಹಂಗೆ ಕೆಲಸ ಮಾಡಿಸ್ಕೊಳ್ಳಲ್ಲ, ಅವ್ರಿಗೆ ದುಡ್ಡು ಕೊಡ್ತಾರೆ ಫ್ರೆಂಡ್ಸ್ ಪೇಷೆಂಟ್ಗಳು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗುತ್ತೆ, ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಇನ್ನು ಮಿಕ್ಕಿದ ವಿಷಯ ಹೇಳ್ತೀನಿ ಫ್ರೆಂಡ್ಸ್.